ಕುವೆಂಪು ಅವರ ಪಠ್ಯ ಪುಸ್ತಕದಿಂದ ಕಿತ್ತಾಕಿದ್ದಾರೆ. ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರಯುತ ಪ್ರಸ್ತಾಪ ಆಗಿದೆ. ವಸತಿ ಶಾಲೆಗಳ ಪ್ರವೇಶ ದ್ವಾರದ ಘೋಷವಾಕ್ಯ ಏನು ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳಿ ಏನಿತ್ತು, ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತಕ್ಕಂಥ ಒಂದು ವಿಚಾರ ಇತ್ತು. ಇವತ್ತು ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ. ತಮ್ಮ ಮೂಲಕ ಇವತ್ತು ಸದನದ ಗಮನಕ್ಕೆ ತರತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ರಾಜ್ಯಾದ್ಯಂತ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಏನು ಹಲವು ವರ್ಷಗಳಿಂದ ಇದ್ದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ, ಎಲ್ಲ ನಮ್ಮ ವಸತಿ ಶಾಲೆಗಳಲ್ಲೂ ಕೂಡ ಇದು ಪ್ರಮುಖ ದ್ವಾರದಲ್ಲಿ ಬರೆದಿರತಕ್ಕಂಥದ್ದು. ನಮ್ಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ರಾಷ್ಟ್ರ ಕವಿಯವರ ಕುವೆಂಪುರವರ ಒಂದು ಸಾಲುಗಳಿದು. ಇವತ್ತು ಮನೆ ಸಭಾಧ್ಯಕ್ಷರೇ, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೊಬ್ರು ಅವರ ವಾಟ್ಸ್ಆಪ್ಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಅವ್ರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈಗ ಝೀರೋ ಅವರಲ್ಲಿ ಸ್ಪೆಸಿಫಿಕ್ ಪಾಯಿಂಟ್ ಒಂದೇ ವಿಷಯ ಮುಗಿಸ್ತೇನೆ. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳೇ ಇವತ್ತು ಅವರ ವಾಟ್ಸಪ್ ಅಲ್ಲಿ ಹರಿದಾಡಿರ್ತಕ್ಕಂಥ ನನ್ನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಒಂದು ರೀತಿ ಕುವೆಂಪು ಅವರಿಗೆ ಅವಮಾನವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ವಾಟ್ಸಪ್ ಅಲ್ಲಿ ಹರಿದಾಡ್ತಾ ಇದೆ. ಇದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಧಾರ್ಮಿಕ ಹಬ್ಬವನ್ನ ಆಚರಣೆ ಮಾಡಬಾರ್ದು ಅಂತೇಳಿ ಸುತ್ತಲೇ ಹೊರಡಿಸಿದ್ರು ಇತ್ತೀಚಿನ ದಿನಗಳಲ್ಲಿ. ಅದನ್ನ ವಾಪಸ್ ಹಿಂಪಡೆದಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಏನು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಒಬ್ಬ ಸರ್ಕಾರಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಇವತ್ತು ಮಾಡಿ ಇವತ್ತು ಶಾಲೆಗಳಲ್ಲಿ ಇವತ್ತು ಅದು ವಸತಿ ಶಾಲೆಗಳಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ಕೂಡ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿದೆ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳದ ಕಿಚ್ಚ ಪಡ್ತೇನೆ, ನಮ್ಮ ಸಚಿವರು ಸಮಾಜ ಕಲ್ಯಾಣ ಸಚಿವರು ಕೇಳದ ಕಿಚ್ಚ ಪಡ್ತೇನೆ, ಏನಾಗ್ತಾ ಇದೆ ಸರ್ಕಾರದಲ್ಲಿ ಅಂತಕ್ಕಂಥದ್ದು. ಇವತ್ತು ಒಂದ್ ರೀತಿ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಒಬ್ಬ ಅಧಿಕಾರಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥಾರಲ್ಲ ಶೂನ್ಯ ವೇಳೆಯಲ್ಲಿ ತಂದಿದ್ದೀರಿ, ಸರ್ಕಾರ ನಾಳೆ ಉತ್ತರ ಕೊಡ್ತದೆ. ಈಗ ನಾವು ಕೇಳ್ತಿರೋದ್ ಸಭಾಧ್ಯಕ್ಷರೇ, ಆಯ್ತು ಉತ್ತರ ಕೊಡ್ತಾರೆ. ದೇವಾಕ್ಯ ಚೇಂಜ್ ಮಾಡಿದ್ದಾರೆ, ಕೊಟ್ಟಿರುವಂತ ಶಾಲೆಗಳಲ್ಲಿ ಅಧಿಕಾರ ಆಯ್ತು ಪ್ರಧಾನ ಕಾರ್ಯದರ್ಶಿ ಈಗ ಅಲ್ಲ ಸರ್ಕಾರದಿಂದ. ಈಗ ಪತ್ರಿಕಾದಲ್ಲಿ ಬಂದ ವಿಚಾರ ತಾವು ಪ್ರಸ್ತಾವನೆ ಮಾಡಿದ್ದೀರಿ, ಮಾಡಿದೀವಿ, ಹಾ ಝೀರೋ ಅವರಲ್ಲಿ ಮುಗೀತು. ನಾಳೆ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ, ಸಮಾಜ ಕಲ್ಯಾಣ ಸಚಿವರು ಉತ್ತರ ಕೊಡ್ತಾರೆ. ಇದಕ್ಕಿಂತ ಜಾಸ್ತಿ ಇದು ಆಯ್ತು, ಒಂದ್ ಚರ್ಚೆ ಹಾಕಿದ್ರಲ್ಲಿ ಉತ್ತರ ಕೊಡ್ಲಿ ಸರ್ಕಾರ. ಅಪಮಾನ ಮಾಡೋದು ಚರ್ಚೆ ಮಾಡಬೇಡಿ. ಸರ್ಕಾರ ವಾಸ್ತವದ ಅಧಿಕಾರಕ್ಕೆ ಉತ್ತರವನ್ನ ಕೊಡ್ತೇವೆ. ಇನ್ನ ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ನಾವು ಮಾತಾಡೋದಿದೆ. ಆದ್ರೆ ಚರ್ಚೆ ಮಾಡಲಿಕ್ಕೆ ಹೋಗ್ಬೇಡಿ, ಉತ್ತರ ಕೊಡ್ತಾರೆ. ಕುವೆಂಪು ಅವರ ಪಠ್ಯ ಪುಸ್ತಕದಿಂದ ಕಿತ್ತಾಕಿದ್ದಾರೆ. ಸಾವಿತ್ರಿಬಾಯಿ ಎಲ್ಲರಿಗೂ ಅವಮಾನ ಮಾಡಿದ್ದಾರೆ.
ಮಾತಾಡಲಾಗ್ತದ? ಸರ್ಕಾರ ಮೇಲೆ ಉತ್ತರ ಕೊಡ್ತಾರೆ. ಸರ್ಕಾರ ಉತ್ತರ ನೋಡಿ ಚರ್ಚೆ ಮಾಡಿ. ಪ್ರಸ್ತಾವನೆ ಮಾಡಿ ನಾಳೆ ಉತ್ತರ ಕೊಡ್ತಾರೆ, ಆಗ ಚರ್ಚೆ ಮಾಡಿ. ಆಯ್ತು ನಾಳೆ ಉತ್ತರ ಮಾಡಿ. ಅಲ್ಲ ಸ್ವಾಮಿ, ಏನನ್ನು ಪ್ರಶ್ನೆ ಮಾಡೋದು ಹೇಳಿ? ಏನನ್ನು ಪ್ರಶ್ನೆ ಮಾಡೋದು? ಈಗ ಕೊಡ್ತಾರೆ, ನಾಳೆ ಉತ್ತರ ಕೊಡ್ತಾರೆ. ಆಯ್ತು ಸರ್ಕಾರ, ಇದ್ರ ಪರವಾಗಿದ್ಯಾ? ನಾಳೆ ಉತ್ತರ ಕೊಡ್ತಾರೆ, ಆವಾಗ ಚರ್ಚೆ ಮಾಡಿ. ಬೇರೆ ವಿಚಾರ, ನಾಳೆ ಉತ್ತರ ಬರಲಿ, ಮತ್ತೆ ಚರ್ಚೆ ಮಾಡಿ. ಅಲ್ಲ ಅಧ್ಯಕ್ಷರೇ, ಏನ್ ಜೀರೋ ಅಲ್ಲಿ ಪ್ರಸ್ತಾವನೆ ಮಾಡಿದ್ರಿ, ಇಲ್ಲ ಅಂತ ಯಾರು ಕೂಡ ಹೇಳಿಲ್ಲ. ನಾನು ಸರ್ಕಾರ ಉತ್ತರ ಕೊಡ್ತೇನೆ, ಅದರ ಮೇಲೆ ಹೆಚ್ಚಿನ ಚರ್ಚೆ ಮಾಡಿ. ಸನ್ಮಾನ್ಯ ವಿಜಯೇಂದ್ರ ಅವರು ಪ್ರಸ್ತಾವ ಮಾಡಿರೋದು ಅಷ್ಟಕ್ಕೆ ನಾವು ಬೇರೆ ಬೇಡ. ನಾವಿಂದ ಏನ್ ಮಾಡಿದ್ರಿ, ಇದ್ ಮಾಡಿದ್ರೆ 4 ಗಂಟೆ ಚರ್ಚೆ. ಈಗ ಒಬ್ಬ ಅಧಿಕಾರಿ, ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿರೋಂಥದ್ದು ಅಲ್ಲಲ್ಲ ಮಾಡಿರೋದು ಅಲ್ಲಲ್ಲ ಕೊಡಿ, ಅದನ್ನ ಉತ್ತರ ಕೊಡಿ ಅಂತಾನೆ ಹೇಳ್ತಾರೆ. ಉತ್ತರ ಕೊಡಿ, ಸರಿಯಾಗಿ ಉತ್ತರ ಕೊಡಿ. ಬಿಲ್ ಅನ್ನು ಯಾರೋ ಒಬ್ರು ಈಗ ಯಾರೋ ಒಬ್ರು ಮಂತ್ರಿಗಳು ಅಥವಾ ಸರ್ಕಾರ ಒಂದು ಘೋಷಣೆಗಳನ್ನ ಹಾಕ್ತಾರೆ, ಈಗ ವಿಧಾನಸೌಧದ ಮುಂದೇನು ಹಾಕಿದ್ದಾರೆ. ಕೆಂಗಲನ್ ಮಂತ ಇನ್ನೋರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ದಾರೆ. ಉತ್ತರ ದಿಕ್ಕಿಗೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹಾಕಿದ್ದಾರೆ. ಇದನ್ನ ಕಿತಾಕ್ಬಿಡ್ತಾರ ಯಾರೋ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ, ಯಾರೋ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದ್ಬಿಟ್ಟು ತೆಗಿ ಅಂತ ಹೇಳಕ್ ಮಾಡೋದಾದ್ರೆ ಉತ್ತರ ಚರ್ಚೆ ಮಾಡಿ. ನಾಳೆ ಉತ್ತರ ಪ್ರಸ್ತಾವನೆ ಮಾಡಿ, ನಾಳೆ ಸರ್ಕಾರ ಉತ್ತರ ಕೊಡ್ತದೆ, ಅದರಂತೆ ಚರ್ಚೆ ಮಾಡುವ. ನಾಳೆ ನೋಡುವುದು ನಾಳೆ ಸರ್ಕಾರ ಉತ್ತರ ಕೊಡ್ತಾರೆ, ಸರ್ಕಾರ ಉತ್ತರ ಮಾತ್ರ ನೋಡ್ತದೆ. ಈಗ ಬಿಲ್ ಅಂತ ವಿಧೇಯಕ ಈ ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ಲಂಗು ಲಂಗು ಬೆಕ್ಕದ ಕಡೆ ಹೋಗ್ಬೋದು, ಬೆಕ್ಕದ್ ಮಾಡ್ಬೋದು. ಆಯ್ತು ನಾನು ಉತ್ತರ ಕೊಡ್ತೇನೆ. ಅಧಿಕಾರಿಗಳ ಮೇಲೆ ಸರ್ಕಾರ ಇದೆ ಅಂತ ಹೇಳಿ ಒಬ್ಬ ಪ್ರಿನ್ಸಿಪಾಲ್ ಸೆಕ್ರೆಟರಿ ಗೊತ್ತಿಲ್ಲ, ಇವ್ರು ಅವ್ರಿಗೆ ಸಮರ್ಥಿಸಲಿಕ್ಕೆ ಹೋಗ್ತಾರೆ. ಕೊಡ್ತೇವೆ, ಅದ್ರ ಮೇಲೆ ಏನಾದ್ರೂ ಅವರಿಗೆ ಅಡ್ಡಿ ಆತಂಕ ಇದ್ರೆ ಆಮೇಲೆ ಚರ್ಚೆ ಮಾಡಿ. ಇವತ್ತು ಹೇಳಿದ್ರೆ ಸಾಕಾಗ್ತಿತ್ತು, ಅದನ್ನೇ ಹೇಳಿದ್ದು. ನೀವು ಕೇಳಿಸಿಲ್ಲ ಅಂತ ನಾವೇ ಕೇಳಿದ್ವಿ. ಅಧ್ಯಕ್ಷರೇ, ಬಹುಶಃ ಕೆಲವರಿಗೆ ಕೇಳಿಸಿಲ್ಲ, ನಾನು ಫಸ್ಟ್ ಉತ್ತರ ಕೊಟ್ಟಿದ್ದು ಕೂಡ ವಾಸ್ತವದ ಉತ್ತರವನ್ನ ಸರ್ಕಾರ ಕೊಡುತ್ತೆ ಅಂತಾನೆ ಹೇಳಿ, ಉಳಿದಿದ್ದು ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಬೇರೆ ಬೇರೆ ಹೇಳಲಿಕ್ಕಿದೆ, ಅದು ಬೇಡ ಅಂತ ನಾನು ಹೇಳಿದ್ದು ಅಷ್ಟೇ. ಪ್ರತಿಪಕ್ಷ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.